ಪೊಲಿಟಿಕಲ್ ಕರಿಯರ್ ಒಂದು ಸರ್ಕಲ್ ಕಂಪ್ಲೀಟ್ ಮಾಡ್ತಾ ಬಿ ಜೆ ಪಿಯಿಂದ ರಾಜಕಾರಣವನ್ನು ಶುರು ಮಾಡಿ ಬಿ ಜೆ ಪಿಯ ವಿರುದ್ಧ ತೊಡೆ ತಟ್ಟಿ ಮತ್ತೆ ಬಿ ಜೆ ಪಿಗೆ ಬಂದು ಸೇರಿಕೊಳ್ಳುವ ಮೂಲಕ ಸರ್ಕಲ್ ಕಂಪ್ಲೀಟ್ ಆಯಿತು ಅನ್ನಿಸ್ತಿದೆ. ನಾನು ಯಾವತ್ತೂ ಕೂಡ ಯಾವುದೇ ಪಕ್ಷದ ವಿರುದ್ಧ ನಾನು ತೊಡೆ ತಟ್ಟಿಲ್ಲ. ಓಕೆ, ಸೊ 12-13 ವರ್ಷಗಳ ಕಾಲ ಏನು ಸಾರ್ವಜನಿಕ ಬದುಕಿಂದ ದೂರ ಇರುವಂಥ ಸಂದರ್ಭದಲ್ಲಿ ಜನರ ಒಂದು ಅಪೇಕ್ಷೆ ಮೇರೆಗೆ ಮತ್ತು ನಾನು ರಾಜಕೀಯ ಜೀವನಕ್ಕೆ ಕಾಲಿಡೋದಕ್ಕೆ ನಾನು ಗಂಗಾವತಿಯ ಅಂಜನಾದ್ರಿ ಹನುಮಂತನ ಪಾದ ಇಟ್ಕೊಂಡು ರಾಜಕೀಯಕ್ಕೆ ಬರಬೇಕೈತೆ ಆಗಲಿ ಇಂಥವ್ರ ವಿರುದ್ಧ ನಾನು ತೊಡೆ ತಟ್ಟಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾನು ಪಕ್ಷ ಕಟ್ಟಿಲ್ಲ. ಬಟ್ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿನ ಥರ್ಡ್ ಪ್ಲೇಸಿಗೆ ಕಳಿಸಿದ್ರಿ ನೀವು. ಸ್ವತಃ ನಿಮ್ಮ ಸಹೋದರನ ಸೋಲಿಗೆ ನಿಮ್ಮ ಪತ್ನಿ ಕಾರಣರಾದರು. ಅಂದರೆ ರಾಜಕೀಯ ಅನ್ನೋವಂಥ ವಿಚಾರ ಬಂದಾಗ ಓಕೆ ಸಾರ್ವಜನಿಕ ಬದುಕಲ್ಲಿ ಸೊ ನಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿರುವಂಥ ರೀತಿಯಲ್ಲಿ ನಾವು ಮಹಾಭಾರತದಿಂದ ಇವತ್ತಿನವರೆಗೂ ಕೂಡ ನೋಡಿದರೆ ಸೊ ಹೋರಾಟ ಅನ್ನೋದು ಸರ್ವೇ ಸಾಮಾನ್ಯ ಅಷ್ಟೇ. ಅದರಲ್ಲಿ ಗೆಲುವು ಸೋಲು ಅನ್ನುವಂಥದ್ದು ಅದು ಭಗವಂತನ ಕೈಯಲ್ಲಿರುತ್ತೆ. ಕಳೆದ ವರ್ಷ ತಮ್ಮನ್ನು ಭೇಟಿಯಾಗಬೇಕು ಅಂದರೆ ಅಮಿತ್ ಶಾ ಒಂದು ಅಪಾಯಿಂಟ್ಮೆಂಟು ಕೊಟ್ಟಿರಲಿಲ್ಲ ಅಂತ ಸುದ್ದಿ. ಈ ವರ್ಷ ಅವ್ರನ್ನ ಭೇಟಿಯಾದ್ರಿ, ಪಕ್ಷಕ್ಕೆ ಪಕ್ಷ ನಿಮ್ಮನ್ನು ಕರೆದುಕೊಳ್ತು. ಏನು ಬದಲಾವಣೆ ಆಯಿತು? ವಿಧಾನಸಭಾ ಚುನಾವಣೆಯ ಬಿ ಜೆ ಪಿಯ ಸೋಲು ನಿಮ್ಮ ಅನಿವಾರ್ಯತೆಯನ್ನು ತಿಳಿಸೋ ಹಾಗಾಯ್ತಾ? ಅದು ನನ್ನ ಜನಾರ್ದನ್ ರೆಡ್ಡಿ ಅನಿವಾರ್ಯತೆ. ಭಾರತೀಯ ಜನತಾ ಪಕ್ಷಕ್ಕೆ ಇದ್ದಿದ್ದ ಕಾರಣ ನಾನು ಮತ್ತೆ ಮರಳಿ ಪಕ್ಷಕ್ಕೆ ಬಂದಿದ್ದೀನಿ ಅನ್ನೋದು ಅದು ಕರೆಕ್ಟಲ್ಲ. ಕಾರಣ ಏನು ಅಂತಂದರೆ ನಾನು ಇಲ್ಲ ಅಂತಂದರೂ ಕೂಡ ಭಾರತೀಯ ಜನತಾ ಪಕ್ಷ ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್, ಇಡೀ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಸತತವಾಗಿ ಅವ್ರು ಗೆಲ್ತಾನೆ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ರಾಜಕೀಯ ಜನ್ಮ ತಾಳಿರುವಂಥದ್ದು ಅದೇ ಪಕ್ಷದಲ್ಲಿ. ಎಸ್. ಸೊ ಹಾಗಾಗಿ ನಮ್ಮ ಗೌರವಾನ್ವಿತ ನಮ್ಮ ದೇಶದ ಗೃಹ ಸಚಿವರು, ಇವತ್ತೇ ನಾವು ಅಭಿನವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ನಾವು ಕರಿತೀವಿ, ಅವರೇ ಸ್ವತಃ ನನ್ನನ್ನು ಆಹ್ವಾನ ಮಾಡಿ ರಾಜಕೀಯ ಜನ್ಮ ತಾಳಿರುವಂಥ ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಮತ್ತೆ ಪುನಃ ಸೇರ್ಪಡೆ ಆಗೋದ್ರ ಮೂಲಕ ತಾವು ಕೆಲಸ ಮಾಡಬೇಕು ಅಂತೇಳಿ ಅವರು ಅಪೇಕ್ಷೆ ಪಟ್ಟಾಗ ಸೊ ಸಹಜವಾಗೇ ನನಗೆ ನಮ್ಮ ಅತಿ ಚಿಕ್ಕ ವಯಸ್ಸಲ್ಲಿ 21-22 ವಯಸ್ಸಲ್ಲೇ ಅದ್ವಾನಿಯವರ ರಾಮ ರಥಯಾತ್ರೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಹೆಜ್ಜೆ ಇಟ್ಟಿರುವಂಥ ನಾನು ಆ ಗ್ಯಾಪ್ ಪಿರಿಯಡ್ನ ಒಂದು ವರ್ಷ ಕೂಡ ನನಗೆ ಏನೇ ಇದ್ದರೂ ಕೂಡ ಮಾನಸಿಕವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಇದ್ದೇ ಇತ್ತು. ಸೊ ಹಾಗಾಗಿ ಅವರು ಆಹ್ವಾನ ನೀಡಿದ ತಕ್ಷಣ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ನಾನು ಇಲ್ಲ ಅಂತ ಅನ್ನಲಿಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ಮತ್ತೆ ಮರಳಿ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.